Karnataka, we are facing the assembly election 1st of May 2018. The leadership of Mr. Rahul Ji will come back with thumping majority in Karnataka and stepping stone for the coming parliamentary election. Nobody can stop Rahul Ji becoming the Prime Minister of this country after 2019 parliamentary election. ಕಾಂಗ್ರೆಸ್ ಪಕ್ಷ ಮತ್ತು ಇತರ ವಿರೋಧ ಪಕ್ಷಗಳು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇಂಡಿಯಾ ಸಫರ್ಸ್ ಸಬ್ಕಾ ಸಾಥ್ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಮಾಡದೇ ಇರೋದನ್ನ ಸ್ಪೆಷಲಿ ನಾವೆಲ್ಲರೂ ಕಾಂಗ್ರೆಸ್ ಆಗಿದ್ದೀವಿ. ಮೂಲ ಕಾಂಗ್ರೆಸ್ ಅವರು ನಮ್ಮಿದ್ರೆ ಅನ್ಸಾರಿ ಕುಟುಂಬದವರಿಗೆ ಹಿಂದೆ ನಿಲ್ಲಿಸ್ಕೊಂಡೇ ಮಗನೇ ಇನ್ನೊಂದು ಕಾಂಗ್ರೆಸ್ ಉಪ್ಪು ಇವತ್ತು ಪಕ್ಕದಲ್ಲಿ ಕೂರಿಸಲಿ. ನಾನು 75,000 ರೂಪಾಯಿ ಕೊಡ್ತಿದ್ದೆ. ಏ ಇಕ್ಬಾಲ್ ಅನ್ಸಾರಿ ಹುಷಾರ್ ರೇಪ್ ಆಯ್ತಲ್ಲ. ನಿಮ್ಮಪ್ಪ ಬಂದು ಕಾಲ ಹಿಡ್ಕೊಂಡು ಉಪಕಾರವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿ ರಾಜಕೀಯ ಪ್ರಾರಂಭ ಮಾಡಿದೆ ಅಲ್ಲೇ ನಿಂತು ಕೊನೆ ಚುನಾವಣೆ ನನಗೆ. ದಯಮಾಡಿ ಯಾರ ಮಾತು ಕೇಳಕೋಬಿಡಿ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಇಲ್ಲ ಚಾನ್ಸೇ ಇಲ್ಲ.